ಓಕೆ, ಹಾಗಾದ್ರೆ ಯಾರೆಲ್ಲ ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಈಗ ಬರ್ತಾ ಇದೆ ನೋಡಿ ಅಸಲಿ ವಿಚಾರ, ಈಗ ಬರ್ತಾ ಇದೆ ಅಸಲಿ ವಿಚಾರ. ನಿಮ್ಮ ಹತ್ರ ಯಾವೆಲ್ಲ ವಿಚಾರಗಳು ಇದ್ರೆ ಅಥವಾ ಏನೆಲ್ಲ ಇದ್ರೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ ಅಥವಾ ಕ್ಯಾನ್ಸಲ್ ಆಗುತ್ತೆ ಹೇಳ್ತಾ ಹೋಗ್ತೀವಿ ನೋಡಿ. ಫ್ರೀ ಅಕ್ಕಿಯ ಕನಸು ಕಾಣ್ತಾ ಇರೋರಿಗೆ ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥ ಬಿಗ್ ಶಾಕ್ ಇದು. ಅನ್ನಭಾಗ್ಯ ಜಾರಿಯ ಬೆನ್ನಲ್ಲೇ ಬಿಪಿಎಲ್ ಕಾರ್ಡ್ಗಳ ಸ್ಕ್ಯಾನಿಂಗ್ ಪ್ರಾಸೆಸ್ ಸಹ ಸ್ಟಾರ್ಟ್ ಆಗಿದೆ. ಎಲ್ಲ ಬಿಪಿಎಲ್ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿಯನ್ನ, ಆರ್ಥಿಕ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡ್ತಾ ಇದೆ ಆಹಾರ ಇಲಾಖೆ. ನಿಮ್ಮತ್ರ ಇದೆಲ್ಲ ಇದ್ರೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ, ಇರೋ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗೋಗುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಅಕ್ಕಿ ತಗೊಂಬರಕ್ ಹೋದ್ರೆ ನಿಮ್ಮ ಕಾರ್ಡೇ ವ್ಯಾಲಿಡ್ ಇಲ್ಲ ಅಂದ್ಬಿಡ್ತಾರೆ ಅಂಗಡಿಯವರು. ಫ್ರೀ ಅಕ್ಕಿಯ ಕನಸು ಕಾಣ್ತಾ ಇರೋರಿಗೆ ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥ ಬಿಗ್ ಶಾಕ್ ಇದು. ಅನ್ನಭಾಗ್ಯ ಜಾರಿ ಬೆನ್ನಲ್ಲೆ ಬಿಪಿಎಲ್ ಕಾರ್ಡ್ಗಳನ್ನ ಸ್ಕ್ಯಾನಿಂಗ್ ಮಾಡಲಾಗ್ತಾ ಇದೆ. ಎಲ್ಲ ಕಾರ್ಡ್ಗಳನ್ನ, ಒಂದೊಂದು ಕಾರ್ಡ್ಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದೆ ಆಹಾರ ಇಲಾಖೆ. ಎಲ್ಲ ಬಿಪಿಎಲ್ ಕುಟುಂಬಗಳ ಆರ್ಥಿಕ ಸ್ಥಿತಿಗತಿ ಏನು ಅದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಈಗಾಗಲೇ ರಾಜ್ಯಾದ್ಯಂತ ಸಮೀಕ್ಷೆನ ಆಹಾರ ಇಲಾಖೆ ನಡೆಸ್ತಾ ಇದೆ. ಅರ್ಹತೆ ಇಲ್ಲದೆ ಇರೋರ ಕಾರ್ಡನ್ನ ರದ್ದು ಮಾಡ್ತಾ ಇದೆ ಇಲಾಖೆ. ಯಾವೆಲ್ಲ ಮಾನದಂಡಗಳ ಅಡಿಯಲ್ಲಿ ಬರಲ್ವೋ ಅವರೆಲ್ಲ ಕಾರ್ಡ್ಗಳು ಕ್ಯಾನ್ಸಲ್ ಆಗೋಗ್ತಾ ಇದೆ. ಮುಖಾಮುಖಿ ನೋಡಿದೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 35,000 ಅಧಿಕ ಬಿಪಿಎಲ್ ಕಾರ್ಡ್ಗಳನ್ನು ಆಲ್ರೆಡಿ ಇಲಾಖೆ ಕ್ಯಾನ್ಸಲ್ ಮಾಡಾಕಿದೆ. ಸಾವನ್ನಪ್ಪಿರುವಂತಹ 4.55 ಲಕ್ಷ ಮಂದಿಯ ಹೆಸರನ್ನ ಇಲಾಖೆ ತೆಗೆದಿದೆ. ಇದರಿಂದಾಗಿ ಸರ್ಕಾರಕ್ಕೆ ತಿಂಗಳಿಗೆ 6-7 ಕೋಟಿ ರೂಪಾಯಿ ಈಗ ಸೇವ್ ಆಗ್ತಾ ಇದೆ, ಉಳಿತಾಯ ಆಗ್ತಾ ಇದೆ. ಮಾನದಂಡ ಉಲ್ಲಂಘಿಸಿದವರಿಗೆ 8 ಕೋಟಿ ರೂಪಾಯಿ ದಂಡ ಆಲ್ರೆಡಿ ವಸೂಲಿ ಮಾಡಲಾಗಿರ್ತಕ್ಕಂಥದ್ದು. ಈ ಪೈಕಿ ಸರ್ಕಾರಿ ನೌಕರರಿದ್ದಾರೆ, ಗೌರ್ಮೆಂಟ್ ಎಂಪ್ಲಾಯೀಸ್, ಸರ್ಕಾರಿ ವೃತ್ತಿಯಲ್ಲಿರುವಂಥವರು. ವೈಟ್ ಬೋರ್ಡ್ ಕಾರ್ ಮಾಲೀಕರೇ ಹೆಚ್ಚಾಗಿದ್ದಾರೆ, ಫೋರ್ ವೀಲರ್ ಇರೋಂಗಿಲ್ಲ. ಇದಕ್ಕೋಸ್ಕರ RTO ಅಂದರೆ ಸಾರಿಗೆ ಇಲಾಖೆಯಿಂದ, ಅಂದರೆ RTO ಅಂದರೆ ಫೋರ್ ವೀಲರ್ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. IT ಮತ್ತು ಕಂದಾಯ ಟ್ಯಾಕ್ಸ್ ಕಟ್ಟರ್ ಯಾರಾದ್ರೂ ಇದ್ದಾರಾ ಅವರಿಂದಲೂ ಸಹ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಸರ್ಕಾರ ರಚಿಸಿರುವಂತಹ ಆ 6 ಮಾನದಂಡಗಳಿಗೆ ನೀವು ಫಿಟ್ ಆಗ್ತೀರಾ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಇನ್ನು ಮುಂದೆ ನಾವು ಹೇಳ್ತಾ ಹೋಗ್ತೀವಿ ಯಾವೆಲ್ಲ ಮಾನದಂಡಗಳು, ಆ 6 ಮಾನದಂಡಗಳು ನಿಮ್ಮ ಹತ್ರ, ಅದಕ್ಕೆ ನೀವು ಫಿಟ್ ಆಗ್ತೀರಾ, ನೀವು ಅದಕ್ಕೆ ಅಪ್ಲಿಕಬಲ್ ಆಗುತ್ತಾ ನಿಮಗೆ. ಅಪ್ಲಿಕಬಲ್ ಆಯಿತು ಅಂದರೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ನಿರಾಳವಾಗಿರಿ. ಇಲ್ಲ, ಇದು 6ರಲ್ಲಿ ಇದು ಯಾವುದಾದ್ರೂ ಒಂದು ನನಗೆ ಫಿಟ್ ಆಗುತ್ತೆ ಅಥವಾ ನನಗೆ ಅದು ಅಪ್ಲಿಕಬಲ್ ಆಗುತ್ತೆ ಅನ್ನೋದಾದರೆ
ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂದರೆ ನೆಕ್ಸ್ಟ್ ಟೈಮ್ ಅದು ಎಕ್ಸ್ಪೆಕ್ಟೆಡಾಗೆ ಇಟ್ಕೊಳ್ಳಿ, ಯಾಕೆಂದರೆ ಬರಬಹುದು, ಆಗಬಹುದು, ಅದು ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗ್ಬೋದು, ಹೊಸ ಸರ್ವೆ ವೇಳೆ ನಿಮ್ಮ ಕಾರ್ಡ್ ಕೂಡ ರದ್ದಾಗಬಹುದಾದ ಸಾಧ್ಯತೆ ಇದೆ. ಆಹಾರ ಇಲಾಖೆ ತೆಗೆದುಕೊಂಡಿರತಕ್ಕಂಥ ಕ್ರಮ ಇದು.